ಹಾಯ್ ಎವ್ರಿವನ್, ಇಂಗ್ಲಿಷ್ನಲ್ಲಿ ಕ್ಯಾಪಿಟಲು ಮತ್ತು ಸ್ಮಾಲ್ ಆಗಿರುವಂತಹ ಎರಡು ರೀತಿಯ ಅಕ್ಷರಗಳನ್ನು ಗಮನಿಸ್ತೀವಿ. ಈ ಅಕ್ಷರಗಳನ್ನ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಕ್ಯಾಪಿಟಲ್ ಯಾವಾಗ ಬಳಸಬೇಕು, ಸ್ಮಾಲ್ ಯಾವಾಗ ಬಳಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನಾವು ಇಂಗ್ಲಿಷ್ ಕಲಿಕೆಗಾಗಿ ಸಾಕಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸ್ತಾ ಇರುವಂಥದ್ದು, ಅವುಗಳನ್ನು ವೀಕ್ಷಿಸಿರುವಂತಹ ಬಹಳಷ್ಟು ಜನರು ಇನ್ನೂ ಇಂಥ ವಿಡಿಯೋಗಳನ್ನು ಮಾಡಿ ಅಂತೇಳಿ ಕಮೆಂಟ್ ಮಾಡ್ತಾ ಇರುವಂಥದ್ದು. ನೀವು ಒಂದು ವೇಳೆ ಆ ವಿಡಿಯೋಗಳನ್ನು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ, ಆ ಎಲ್ಲ ವಿಡಿಯೋಗಳನ್ನು ಒಂದು ಬಾರಿ ವೀಕ್ಷಿಸಿಕೊಂಡು ಬರಬಹುದಾಗಿರುವಂಥದ್ದು. ಇಂಗ್ಲಿಷ್ನಲ್ಲಿ ನಾವು 26 ಅಕ್ಷರಗಳನ್ನು ಕಾಣಿಸ್ತೇವೆ. ಎದಿಂದ ಜೆಡ್ ವರೆಗೆ ಇರುವಂತಹ ಅಕ್ಷರಗಳು 26 ಇವೆ. ಇವುಗಳಲ್ಲಿ ಮತ್ತೆ ಎರಡು ರೀತಿಯಲ್ಲಿ ಇರುವಂತಹ ಅಕ್ಷರಗಳನ್ನು ನಾವು ಗಮನಿಸುವಂತದ್ದಾಗಿರ್ತದೆ. ಆದರೆ ಕನ್ನಡವನ್ನು ತೆಗೆದುಕೊಂಡಾಗ ಕನ್ನಡದಲ್ಲಿ 56 ಅಕ್ಷರಗಳನ್ನು ನಾವು ಹೊಂದಿರುವಂತ ನೋಡ್ತೀವಿ. ಇವುಗಳನ್ನ ವ್ಯಂಜನ ಅಕ್ಷರ, ಸ್ವರಾಕ್ಷರ ಮತ್ತು ಆ ಒಂದು ವ್ಯಂಜನ ಸ್ವರಗಳನ್ನು ಸೇರಿಸಿ ಅಕ್ಷರಗಳು ಉತ್ಪತ್ತಿಯಾಗುವಂಥದ್ದನ್ನು ಸಹ ನಾವು ಕನ್ನಡದಲ್ಲಿ ಗಮನಿಸ್ತೀವಿ. ಆದರೆ ಇಂಗ್ಲಿಷ್ನಲ್ಲಿ ಇರುವಂಥದ್ದು ಕೇವಲ ಈ 26 ಅಕ್ಷರಗಳಿರುವಂಥದ್ದು. ಈ 26 ಅಕ್ಷರಗಳಲ್ಲಿ ಮತ್ತೆ ಎರಡು ರೀತಿಯಾಗಿರುವಂಥ ಅಕ್ಷರಗಳನ್ನು ನಾವು ಗಮನಿಸ್ತೇವೆ. ಒಂದನೇದು ಕ್ಯಾಪಿಟಲ್ ಅಕ್ಷರ, ಇನ್ನೊಂದು ಸ್ಮಾಲ್ ಆಗಿರುವಂಥ ಅಕ್ಷರಗಳನ್ನು ಗಮನಿಸುವಂಥದ್ದು. ಈ ಕ್ಯಾಪಿಟಲ್ ಅಕ್ಷರ ಅಂದಾಗ ಈ ರೀತಿಯಾಗಿ ಬರೆಯುವಂಥ ಅಕ್ಷರಗಳು ಕ್ಯಾಪಿಟಲ್ ಆಗಿರುವಂಥ ಅಕ್ಷರಗಳಾಗಿರುವಂಥದ್ದು ಆಗಿದೆ. ಎ ಬಿ ಸಿ ಡಿಯಿಂದ ಝಡ್ ವರೆಗೆ ಈ ರೀತಿಯಾಗಿ ಬರೆಯುವಂಥ ಅಕ್ಷರಗಳನ್ನು ಕ್ಯಾಪಿಟಲ್ ಅಕ್ಷರಗಳು ಅಂತೇಳಿ ಕರೆಯುವಂಥದ್ದಾಗಿದೆ. ಇನ್ನು ಸ್ಮಾಲ್ ಅಕ್ಷರಗಳಂದಾಗ ಈ ರೀತಿಯಾಗಿ ಬರೆಯುವಂಥ ಅಕ್ಷರಗಳು ಸ್ಮಾಲ್ ಅಕ್ಷರಗಳಾಗಿರುವಂಥದ್ದು. ಎ ಬಿ ಸಿ ಇಂದ ಝಡ್ ವರೆಗೂ ಇರುವಂಥ ಅಕ್ಷರಗಳು ಇಲ್ಲಿ ಸ್ಮಾಲ್ ಆಗಿರುವಂಥ ಅಕ್ಷರಗಳು. ಈ ರೀತಿ ಇಂಗ್ಲೀಷ್ನಲ್ಲಿ ಒಟ್ಟು ಇರುವಂಥದ್ದು 26 ಅಕ್ಷರಗಳು. ಈ 26 ಅಕ್ಷರಗಳಲ್ಲಿ ಎರಡು ರೀತಿಯಲ್ಲಿ ಕಾಣಿಸುವಂಥದ್ದಾಗಿದೆ, ಕ್ಯಾಪಿಟಲ್ ಮತ್ತು ಸ್ಮಾಲ್ ಆಗಿರುವಂಥ ಅಕ್ಷರಗಳು ಇರುವಂಥದ್ದಾಗಿರ್ತದೆ. ಈ ಒಂದು ಕ್ಯಾಪಿಟಲ್ ಆಗಿರುವಂಥ ಮತ್ತು ಸ್ಮಾಲ್ ಆಗಿರುವಂಥ ಅಕ್ಷರಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಬಳಸುವಂಥದ್ದಾಗಿರ್ತದೆ. ಯಾವ ಒಂದು ಸ್ಥಳದಲ್ಲಿ ಹೇಗೆ ಇವುಗಳನ್ನು ಬಳಸಿಕೊಳ್ಬೇಕು ಅಂದಾಗ ನಾವು ಕರೆಕ್ಟ್ ಆಗಿರುವಂಥ ಬರವಣಿಗೆಯ ಕೌಶಲ್ಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಇದು ಅಲ್ಲದೇ ಇಲ್ಲಿ ನಾವು ಪ್ರಿಂಟಿಂಗ್ನಲ್ಲಿ ಅಥವಾ ಡಿಜಿಟಲ್ ರೂಪದಲ್ಲಿ ಗಮನಿಸಿದಾಗ ಈ ರೀತಿಯಾಗಿರುವಂಥ ಅಕ್ಷರಗಳನ್ನು ಕಂಡಾಗ ಇನ್ನು ಬರವಣಿಗೆಯಲ್ಲಿ ಸ್ವಲ್ಪ ವಿಭಿನ್ನತೆ ಇರುವಂಥದ್ದನ್ನು ಕಾಣಿಸ್ತದೆ. ಈಗ ನಾವು 4 ರೂಲ್ ಆಗಿರುವಂತಹ ಒಂದು ಕಾಪಿ ರೈಟಿಂಗ್ ಬರೆಯುವಂಥ ಸನ್ನಿವೇಶದಲ್ಲಿ ಆ ಒಂದು ಅಕ್ಷರಗಳನ್ನು ಸ್ವಲ್ಪ ಚೇಂಜಸ್ ಆಗಿರುವಂಥ, ಎಲ್ಲ ಅಕ್ಷರಗಳು ಚೇಂಜ್ ಆಗಿರಲ್ಲ, ಕೆಲವೊಂದಿಷ್ಟು ಅಕ್ಷರಗಳು ಚೇಂಜ್ ಆಗಿರುವಂಥದ್ದು ನೀವು ಈಗಾಗಲೇ ಬರವಣಿಗೆ ಕೌಶಲ್ಯದಲ್ಲಿ ಇದನ್ನು ನೋಡಿರುವಂಥದ್ದಾಗಿರ್ತದೆ. ಇಂಗ್ಲೀಷ್ನಲ್ಲಿ ಮುದ್ರಣ ಅಕ್ಷರಗಳಿಗೂ ಮತ್ತು ಬರವಣ ಅಕ್ಷರಗಳಿಗೂ ಸ್ವಲ್ಪ ಭಿನ್ನ ಭಿನ್ನ ಆಕಾರಗಳಿರುವಂಥದ್ದನ್ನು ಗಮನಿಸಿರ್ತೀವಿ. ಇವುಗಳನ್ನು ನಾವು ಕರ್ಸಿವ್ ರೈಟಿಂಗ್ ಅಂತ ಸಹ ಕರೆಯುವಂಥದ್ದಾಗಿರ್ತದೆ. ಇಲ್ಲಿ ಕರ್ಸಿವ್ ರೈಟಿಂಗ್ಗೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಇರುವಂಥ ಅಕ್ಷರಗಳನ್ನು ಬರೆದುಕೊಂಡು ಬರುವಂಥದ್ದಾಗಿರ್ತದೆ. ಮುದ್ರಣ ಅಕ್ಷರಕ್ಕೂ ಮತ್ತು ಬರವಣಿಗೆ ಅಕ್ಷರಗಳಿಗೂ ಸ್ವಲ್ಪ ವ್ಯತ್ಯಾಸವನ್ನು ನಾವು ಇಲ್ಲಿ ಗಮನಿಸುವಂಥದ್ದಾಗಿರ್ತದೆ. ಇನ್ನು ದೊಡ್ಡ ಅಕ್ಷರಗಳು ಕ್ಯಾಪಿಟಲ್ ಅಕ್ಷರಗಳನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಬಳಸುವಂಥದ್ದಾಗಿರ್ತದೆ. ಎಲ್ಲ ಕಡೆಗೂ ಕ್ಯಾಪಿಟಲ್ ಅಕ್ಷರ ಬರೋದಿಲ್ಲ, ಎಲ್ಲ ಕಡೆಗೂ ಸ್ಮಾಲ್ ಆಗಿರುವಂಥ ಅಕ್ಷರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವಂಥದ್ದಾಗಿರ್ತದೆ. ಆದರೆ ಕ್ಯಾಪಿಟಲ್ ಆಗಿರುವಂಥ ಅಕ್ಷರಗಳು ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಕೆಲವೊಂದು ರೀತಿಯಲ್ಲಿ ಬಳಕೆ ಮಾಡುವಂಥದ್ದಾಗಿರ್ತದೆ. ಎಲ್ಲೆಲ್ಲಿ ಈ ಕ್ಯಾಪಿಟಲ್ ಆಗಿರುವಂಥ ಅಕ್ಷರಗಳನ್ನು ಬಳಕೆ ಮಾಡುವಂಥದ್ದು ಅನ್ನೋದನ್ನು ಈಗ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ ಹಾಗೂ ಹಿಂದಿನ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇರ್ತದೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಒಂದು ಬಾರಿ ಲೈಕ್ ಮಾಡಿ. ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಆಗಿರುವಂಥದ್ದು. ಇಲ್ಲಿ ಪ್ರತ್ಯೇಕ ವಾಕ್ಯದ ಮೊದಲ ಅಕ್ಷರ ಕ್ಯಾಪಿಟಲ್ ಅಕ್ಷರ ಬಳಸುವಂಥದ್ದಾಗಿರ್ತದೆ. ಇಲ್ಲಿ ವಾಕ್ಯವನ್ನು ರಚಿಸ್ತಾ ಇರುವಂಥ ಸನ್ನಿವೇಶದಲ್ಲಿ ಪ್ರತಿ ವಾಕ್ಯ ಪ್ರಾರಂಭವಾಗುವಂಥ ಸ್ಥಳದಲ್ಲಿ ಕ್ಯಾಪಿಟಲ್ ಅಕ್ಷರವನ್ನು ಬಳಸುವಂಥದ್ದಾಗಿರ್ತದೆ. ಈಗ ಉದಾಹರಣೆಯನ್ನು ಗಮನಿಸಿದಾಗ ದಿಸ್ ಈಸ್ ಎ ಪೆನ್ ಅಂತ ಹೇಳುವಂಥದ್ದು. ಇಲ್ಲಿ ದಿಸ್ ಟಿ ಅನ್ನೋ ಒಂದು ಸ್ಥಳದಲ್ಲಿ ಕ್ಯಾಪಿಟಲ್ ಅನ್ನು ಬಳಸಿರುವಂಥದ್ದಾಗಿದೆ. ಇಲ್ಲಿ ದಿಸ್ ಈಸ್ ಎ ಪೆನ್ ಅಂತ ಹೇಳಿ ಕರೆಯುವಂಥದ್ದಾಗಿರ್ತದೆ. ಇನ್ನೂ ಒಂದು ವಾಕ್ಯವನ್ನು ಗಮನಿಸಿ, ವೆನ್ ಡಿಡ್ ಯು ಕಮ್ ಅಂತ ಹೇಳಿರುವಂಥದ್ದು. ಇಲ್ಲಿ ಡಬ್ಲ್ಯೂಗೆ ಕ್ಯಾಪಿಟಲ್ ಅಕ್ಷರವನ್ನು ಬಳಸಿರುವಂಥದ್ದನ್ನು ನೀವು ಗಮನಿಸಿರ್ತೀವಿ. ಇಲ್ಲಿ ಎರಡು ಬೇರೆ ಬೇರೆ ಪ್ರತ್ಯೇಕವಾಗಿರುವಂಥ ವಾಕ್ಯಗಳಿವೆ. ಇದು ಒಂದು ವಾಕ್ಯ, ಇದು ಒಂದು ವಾಕ್ಯ. ಈ ಪ್ರತ್ಯೇಕವಾಗಿರುವಂಥ ವಾಕ್ಯದ ಮೊದಲ ಅಕ್ಷರ ಕ್ಯಾಪಿಟಲ್ ಆಗಿರುವಂಥದ್ದು. ಇಲ್ಲಿ ನೋಡಿ, ಮೊದಲ ಅಕ್ಷರ ಕ್ಯಾಪಿಟಲ್ ಇದೆ, ಇಲ್ಲಿ ಮೊದಲ ಅಕ್ಷರ ಸಹ ಕ್ಯಾಪಿಟಲ್ ಇರುವಂಥದ್ದಾಗಿದೆ. ಇನ್ನು ನಾಮಪದದ ಮೊದಲ ಅಕ್ಷರ ಅಂದರೆ ಪ್ರಾಪರ್ ನೌನ್ ಏನಾಗಿರುವಂಥದ್ದು? ಕ್ಯಾಪಿಟಲ್ ಆಗಿರುವಂಥದ್ದಾಗಿರ್ತದೆ. ಯಾವುದೇ ನಾಮಪದ ಇರಲಿ, ಯಾವುದೇ ವ್ಯಕ್ತಿ ಹೆಸರಾಗಿರಲಿ, ಹೆಸರಿರುವಂತಹ ಕಡೆಗೆ ನಾಮಪದದ ಮೊದಲ ಅಕ್ಷರ ಏನಾಗಿರುವಂಥದ್ದು? ಕ್ಯಾಪಿಟಲ್ ಅಕ್ಷರ ಆಗಿರುವಂಥದ್ದಾಗಿರ್ತದೆ. ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡಾಗ ದ ಕಾವೇರಿ, ಇಲ್ಲಿ ಕಾವೇರಿ ನದಿ ಆಗಿರುವಂಥದ್ದು, ಕಾವೇರಿ ಅಥವಾ ಹೆಸರನ್ನು ಸಹ ಇರುವಂಥದ್ದಾಗಿರ್ತದೆ, ನೇಮ್ ಆಗಿರುವಂಥದ್ದು ದ ಕಾವೇರಿ ಅಂದಾಗ ಇಲ್ಲಿ ಕೆನ ಕ್ಯಾಪಿಟಲಲ್ಲಿ ಗಮನಿಸ್ತೇನೆ. ಇನ್ನು ದ ಗೋದಾವರಿ, ಗೋದಾವರಿ ನದಿ ಆಗಿರುವಂಥದ್ದು ಜಿನ ಕ್ಯಾಪಿಟಲಲ್ಲಿ ಬಳಸಿರುವಂಥದ್ದಾಗಿರುತ್ತೆ. ಹಾಗೆ ರಾಮ ಅನ್ನೋದು ಒಂದು ಹೆಸರಾಗಿದೆ, ರಾಮ ಅನ್ನೋದಕ್ಕೆ ಆರ್ ಕ್ಯಾಪಿಟಲ್ ಬಳಸಿರುವಂಥದ್ದಾಗಿದೆ. ಹಾಗೆ ರಾಜು ಅನ್ನೋದು ಒಂದು ಹೆಸರಾಗಿರುವಂಥದ್ದು.
ಇಲ್ಲಿ ರಾಜು ಅನ್ನೋದು ಹೆಸರಾಗಿದೆ, ಇನ್ನು ರಾಣಿ ಅನ್ನೋದು ಒಂದು ಹೆಸರಾಗಿರುವಂಥದ್ದು, ಇನ್ನು ನಿಶಾ ಅನ್ನೋದು ಒಂದು ಹೆಸರಾಗಿರುವಂಥದ್ದು, ಇನ್ನು ಯಾವುದಾದರೂ ಒಂದು ಊರಿನ ಹೆಸರಾಗಿರಲಿ, ರಾಷ್ಟ್ರದ ಹೆಸರಾಗಿರಲಿ, ಅವುಗಳೆಲ್ಲ ಏನಾಗಿರುವಂಥದ್ದು ನಾಮಪದಗಳಾಗಿರ್ತವೆ. ಈ ನಾಮಪದಗಳು ಹೆಸರನ್ನು ಸೂಚಿಸುವಂಥದ್ದು, ಒಬ್ಬ ವ್ಯಕ್ತಿಯ ಹೆಸರು ಸೂಚಿಸಿರಲಿ, ಒಂದು ನದಿಯ ಹೆಸರು ಸೂಚಿಸಿರಲಿ, ಒಂದು ಸಮುದ್ರದ ಹೆಸರು ಸೂಚಿಸಿರಲಿ, ಒಂದು ರಾಷ್ಟ್ರದ, ಒಂದು ರಾಜ್ಯದ, ಒಂದು ಊರಿನ, ಒಂದು ಸ್ಥಳದ ಹೆಸರನ್ನು ಸಹ ಸೂಚಿಸುವಂಥವು ಪ್ರತ್ಯೇಕವಾಗಿ ಒಂದು ನಾಮಪದಗಳಾಗಿರುವಂಥದ್ದಾಗಿರ್ತದೆ. ಈ ನಾಮಪದದ ಮೊದಲ ಅಕ್ಷರ ಏನಾಗಿರುವಂಥದ್ದು ಕ್ಯಾಪಿಟಲ್ ಅಕ್ಷರ ಬರುವಂಥದ್ದು ಆಗಿರ್ತದೆ. ಇನ್ನು ಇಂಗ್ಲಿಷ್ ಕವಿತೆಯ ಪ್ರತಿಯೊಂದು ಚರಣದ ಮೊದಲ ಅಕ್ಷರ ಸಹ ಕ್ಯಾಪಿಟಲ್ ಆಗಿರುವಂಥದ್ದಾಗಿರ್ತದೆ. ಇಂಗ್ಲಿಷ್ ಕವಿತೆ ರಚಿಸಿದಾಗ ಆ ಕವಿತೆಯ ಮೊದಲ ಅಕ್ಷರ ಏನಾಗಿರುವಂಥದ್ದು ಕ್ಯಾಪಿಟಲ್ ಆಗಿರುವಂಥ ಅಕ್ಷರ ಆಗಿರುತ್ತೆ. ಈಗ ಉದಾಹರಣೆಗೆ ನೋಡ್ಕೊಂಡು ಬರೋಣ. ಓಸೆ, ವಾಟ್ ಈಸ್ ದಟ್ ಥಿಂಗ್ ಕಾಲ್ಡ್ ಲೈಟ್ ವಿಚ್ ಐ ಮಸ್ಟ್ ನಿಯರ್ ಎಂಜಾಯ್, ವಾಟ್ ಆರ್ ದ ಬ್ಲೆಸ್ಸಿಂಗ್ ಆಫ್ ದ ಸೈಟ್, ಓ ಟೆಲ್ ಯುವರ್ ಪೂವರ್ ಬ್ಲೈಂಡ್ ಬಾಯ್ ಅಂತ ಇರುವಂಥದ್ದು. ಇಲ್ಲಿ ನೋಡಿ, ಚರಣದ ಪ್ರತಿಯೊಂದು ಚರಣದ ಮೊದಲ ಅಕ್ಷರ ಅಂತ ಹೇಳಿರುವಂಥದ್ದು. ಇಲ್ಲಿ ಪ್ರತಿಯೊಂದು ಚರಣದ ಮೊದಲ ಅಕ್ಷರ ಏನಾಗಿರುವಂಥದ್ದು, ಇಲ್ಲಿ ಒ ಕ್ಯಾಪಿಟಲ್ ಇದೆ, ಇಲ್ಲಿ ಡಬ್ಲ್ಯೂ ಕ್ಯಾಪಿಟಲ್ ಇದೆ, ಇಲ್ಲಿ ಡಬ್ಲ್ಯೂ ಕ್ಯಾಪಿಟಲ್ ಇದೆ, ಇಲ್ಲಿ ಒ ಕ್ಯಾಪಿಟಲ್ ಇದೆ. ಹೀಗೆ ಇಂಗ್ಲಿಷ್ ಕವಿತೆಯ ಪ್ರತಿಯೊಂದು ಚರಣದ ಮೊದಲ ಅಕ್ಷರ ಸಹ ಕ್ಯಾಪಿಟಲ್ ಆಗಿರುವಂಥದ್ದು ಆಗಿರ್ತದೆ. ಅಂದ್ರೆ ಇಲ್ಲಿ ನೋಡಿ, ಒಂದು ವಾಕ್ಯದ ಮೊದಲ ಅಕ್ಷರವನ್ನ ನಾವಿಲ್ಲಿ ಕ್ಯಾಪಿಟಲ್ ಇರುವಂತದ್ದು ಗಮನಿಸ್ತೇವೆ. ನಾಮಪದ ಯಾವುದೇ ರೀತಿಯಾಗಿರುವಂತಹ ನಾಮಪದ ಇರಲಿ, ಅದರ ಮೊದಲ ಅಕ್ಷರ ಕ್ಯಾಪಿಟಲ್ ಇರುವಂಥದ್ದು. ಇಂಗ್ಲಿಷ್ ಕವಿತೆಯ ಮೊದಲ ಚರಣ ಏನಾಗಿರುವಂಥದ್ದು ಕ್ಯಾಪಿಟಲ್ ಆಗಿರುವಂತಹ ಅಕ್ಷರ ಬಳಸುವಂಥದ್ದಾಗಿದೆ. ಇನ್ನು ಸಂಕ್ಷಿಪ್ತ ಶಬ್ದಕ್ಕಾಗಿ ಅಕ್ಷರವನ್ನು ಬಳಸಿದಾಗ, ಯಾವುದಾದರೂ ಸಂಕ್ಷಿಪ್ತ ಶಾರ್ಟ್ ರೂಪದಲ್ಲಿ ಬರಿಬೇಕಾಗಿರುವಂತಹ ಸನ್ನಿವೇಶದಲ್ಲಿ ಅಕ್ಷರವನ್ನು ಬಳಸಿದಾಗಲೂ ಸಹ ಇಲ್ಲಿ ಕ್ಯಾಪಿಟಲ್ ಅಕ್ಷರವನ್ನು ಬಳಸುವಂಥದ್ದಾಗಿರ್ತದೆ. ಈಗ ಉದಾಹರಣೆಯಾಗಿ ಪಿ ಟಿ ಒ ಪ್ಲೀಸ್ ಟರ್ನ್ ಓವರ್ ಅಂತ ಹೇಳಿ ಬರೆಯುವಂಥದ್ದಾಗಿರ್ತದೆ ಅಲ್ವಾ, ಇಲ್ಲಿ ಪಿ ಟಿ ಒ ಸಂಕ್ಷಿಪ್ತ ಅಕ್ಷರವನ್ನು ಬಳಸಿರುವಂಥದ್ದಾಗಿರ್ತದೆ. ಈಗ ಪಿ ಟಿ ಒ ಅಂತ ಹೇಳಿ ಬರೆಯುವಂಥ ಸನ್ನಿವೇಶದಲ್ಲಿ ಕ್ಯಾಪಿಟಲ್ ಆಗಿ ಬಳಸುವಂಥದ್ದು ಆಗಿರ್ತದೆ. ಇನ್ನು ತಿಂಗಳು, ದಿನ, ವಾರ ಹೆಸರಿನ ಮೊದಲ ಅಕ್ಷರ ಏನಾಗಿರುವಂಥದ್ದು ಕ್ಯಾಪಿಟಲ್ ಆಗಿರ್ತದೆ. ಈಗ ಯಾವುದಾದ್ರೂ ತಿಂಗಳಾಗಿರಲಿ, ಆ ತಿಂಗಳಿನ ಮೊದಲ ಅಕ್ಷರ, ವಾರ, ದಿನ ಆಗಿರಲಿ, ಅವುಗಳ ಮೊದಲ ಅಕ್ಷರ ಸಹ ಏನಾಗಿರುವಂಥದ್ದು ಕ್ಯಾಪಿಟಲ್ ಆಗಿರುವಂಥದ್ದು ಆಗಿರ್ತದೆ. ಈ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ಜನವರಿ. ಜನವರಿ ಒಂದು ತಿಂಗಳಾಗಿರುವಂಥದ್ದು, ಕ್ಯಾಪಿಟಲ್ ಅಕ್ಷರ ಜೆ ಬಂದಿರುವಂಥದ್ದು. ಇನ್ನು ಫೆಬ್ರವರಿ ಒಂದು ತಿಂಗಳಾಗಿರುವಂಥದ್ದು, ಎಫ್ ಕ್ಯಾಪಿಟಲ್ ಅಕ್ಷರ. ಇನ್ನು ಮಾರ್ಚ್ ಒಂದು ತಿಂಗಳು, ಏಪ್ರಿಲ್ ಒಂದು ತಿಂಗಳು, ಎ ಕ್ಯಾಪಿಟಲು. ಇನ್ನು ಸಂಡೇ, ಮಂಡೇ, ಹೀಗೆ ಬೇರೆ ಬೇರೆ ದಿನಗಳು ಬಂದಾಗಲೂ ಸಹ ಏನಾಗುವಂಥದ್ದು ಕ್ಯಾಪಿಟಲ್ ಆಗಿರುವಂಥ ಅಕ್ಷರ ಬರುವಂಥದ್ದಾಗಿದೆ. ತಿಂಗಳ, ದಿನ, ವಾರದ ಹೆಸರಿನ ಮೊದಲ ಅಕ್ಷರ ಸಹ ಕ್ಯಾಪಿಟಲ್ ಬರುವಂಥದ್ದು ಆಗಿದೆ. ಇನ್ನು ವಿದ್ಯಾರ್ಥಿಗಳನ್ನು ತಿಳಿಸುವಾಗ ಮೊದಲ ಅಕ್ಷರ, ಯಾವುದೇ ರೀತಿಯಾಗಿರುವಂಥ ವಿದ್ಯಾರ್ಥಿ ಪಡೆದಿರುವಂಥ ವಿದ್ಯಾರ್ಥಿಗಳನ್ನು ತಿಳಿಸುವಂಥ ಸನ್ನಿವೇಶದಲ್ಲಿ ಮೊದಲ ಅಕ್ಷರ ಏನು ಬರುವಂಥದ್ದು ಕ್ಯಾಪಿಟಲ್ ಆಗಿರುವಂಥ ಅಕ್ಷರ ಬರುವಂಥದ್ದಾಗಿರ್ತದೆ. ಈ ಉದಾಹರಣೆಯಾಗಿ ಎಸ್ ಎಸ್ ಎಲ್ ಸಿ, ಪಿ ಯು ಸಿ, ಬಿ ಎ, ಎಮ್ ಎ, ಎಂ ಕಾಮ್. ಇಲ್ಲಿ ಎಂ ಮೊದಲ ಅಕ್ಷರ ಇದೆ, ಕಮ್ ಸಿ ಮೊದಲ ಅಕ್ಷರ ಇರುವಂಥದ್ದು. ಇನ್ನು ಎಮ್ ಎಸ್ ಸಿ, ಇಲ್ಲಿ ಎಂ ಮೊದಲ ಅಕ್ಷರ ಇದೆ, ಎಸ್ ಮೊದಲ ಅಕ್ಷರ ಇರುವಂಥದ್ದು. ಇನ್ನು ಎಂ ಬಿ ಬಿ ಎಸ್, ಇಂಥ ಒಂದು ವಿದ್ಯಾರ್ಥಿ ಯಾವುದೇ ರೀತಿಯಾಗಿರುವಂಥ ವಿದ್ಯಾರ್ಥಿಗಳಲ್ಲಿ ಆ ವಿದ್ಯಾರ್ಥಿಗಳನ್ನು ತಿಳಿಸುವಾಗ ಮೊದಲ ಅಕ್ಷರ ಏನಾಗಿರುವಂಥದ್ದು ಕ್ಯಾಪಿಟಲ್ ಆಗಿರುವಂಥ ಅಕ್ಷರ ಬರುವಂಥದ್ದಾಗಿರ್ತದೆ. ಇನ್ನು ದೇವರ ಹೆಸರು ಮತ್ತು ದೇವರಿಗಾಗಿ ಬಳಸುವ ಸರ್ವನಾಮದ ಮೊದಲ ಅಕ್ಷರ, ಇಲ್ಲಿ ದೇವರ ಹೆಸರು ಸಹ ಬರುವಂಥದ್ದು. ಇನ್ನು ದೇವರ ಹೆಸರಿಗಾಗಿ ನಾವು ಸರ್ವನಾಮಗಳನ್ನು ಬಳಸ್ತೀವಲ್ಲ, ಆ ಸರ್ವನಾಮಗಳಿಗೂ ಸಹ ಮೊದಲ ಅಕ್ಷರ ಬರುವಂಥದ್ದು ಕ್ಯಾಪಿಟಲ್ ಆಗಿರುವಂಥ ಅಕ್ಷರ ಬರುವಂಥದ್ದಾಗಿರುತ್ತೆ. ಈಗ ದೇವರ ಹೆಸರು ಅಂದಾಗ ಉದಾಹರಣೆಯಾಗಿ ಶಿವ ಆಗಿರಲಿ, ಅಥವಾ ಗಾಡ್ ಆಗಿರಲಿ, ಅಥವಾ ಲಾರ್ಡ್ ಆಗಿರಲಿ. ಈ ಶಿವ, ಗಾಡು, ಲಾರ್ಡು ಅಥವಾ ಇನ್ನು ಯಾವುದೇ ರೀತಿಯಾಗಿರುವಂಥ ದೇವರ ಹೆಸರುಗಳನ್ನು ಬಳಸಿದಾಗ ಅದರ ಒಂದು ಸರ್ವನಾಮಕ್ಕಾಗಿ ಹೀ, ಹೀಸ್ ಅಂತೇಳಿ ತೆಗೆದುಕೊಳ್ಳುವಂಥ ಸನ್ನಿವೇಶದಲ್ಲಿ ಇಲ್ಲಿ ಕ್ಯಾಪಿಟಲ್ ಆಗಿರುವಂಥ ಅಕ್ಷರಗಳನ್ನು ಇಲ್ಲಿ ತೆಗೆದುಕೊಳ್ಳುವಂಥದ್ದಾಗಿರ್ತದೆ. ಈ ರೀತಿ ದೇವರ ಹೆಸರು ಮತ್ತು ದೇವರಿಗಾಗಿ ಬಳಸುವಂಥ ಸರ್ವನಾಮದಲ್ಲೂ ಸಹ ಕ್ಯಾಪಿಟಲ್ ಅಕ್ಷರ ಬಳಸುವಂಥದ್ದಾಗಿರ್ತದೆ. ಇನ್ನು ಇಂಗ್ಲಿಷ್ನಲ್ಲಿ ನನಗಾಗಿ ಅಂತೇಳಿ ಹೇಳ್ತಾ ಇರುವಂಥ ಸನ್ನಿವೇಶದಲ್ಲೂ ಸಹ ಕ್ಯಾಪಿಟಲ್ ಅಕ್ಷರ ಬರುವಂಥದ್ದು. ಇಲ್ಲಿ ಐ ನನಗಾಗಿ ಬರುವಂಥದ್ದಾಗಿರ್ತದಲ್ವ, ಹೌ ಕ್ಯಾನ್ ಐ ಎವರ್ ಫಾರ್ಗೆಟ್ ವಾಟ್ ಯು ಹ್ಯಾವ್ ಡನ್ ಫಾರ್ ಮೀ ಅಂತ ಹೇಳಿದೆ. ಇಲ್ಲಿ ಐ ನನಗಾಗಿ ಅಂತ ಹೇಳಿ ಬಂದಿರುವಂಥ ಸ್ಥಳದಲ್ಲಿ ಐ ನ ಕ್ಯಾಪಿಟಲ್ ಆಗಿ ಬಳಸುವಂಥದ್ದು ಆಗಿರ್ತದೆ. ಇಂಗ್ಲಿಷ್ನಲ್ಲಿ ಇದು ಒಂದು ಸಹ ವಿಶಿಷ್ಟವಾಗಿರುವಂಥದ್ದಾಗಿದೆ. ಇನ್ನು ಪತ್ರವನ್ನು ಆರಂಭಿಸುವ ಸಮಯದಲ್ಲಿ ಸಂಬೋಧನೆ ಅಂದರೆ ಸಲ್ಯೂಟೇಷನ್ನು ಮತ್ತು ಮುಕ್ತಾಯದಲ್ಲಿ ಅಂದರೆ ಕಂಪ್ಲಿಮೆಂಟರಿ ಕ್ಲೋಸ್ಗೆ ಮುನ್ನ ಅಕ್ಷರ ಏನು ಮಾಡುವಂಥದ್ದು ಕ್ಯಾಪಿಟಲ್ ಆಗಿರುವಂಥ ಅಕ್ಷರ ಬಳಸುವಂಥದ್ದಾಗಿರ್ತದೆ. ಇಲ್ಲಿ ಸಂಬೋಧನೆ ಮತ್ತು ಮುಕ್ತಾಯದ ಸಂದರ್ಭದಲ್ಲಿ ಕ್ಯಾಪಿಟಲ್ ಅಕ್ಷರವನ್ನು ಬಳಸುವಂಥದ್ದಾಗಿರ್ತದೆ. ಈ ಉದಾಹರಣೆಗೆ ತೆಗೆದುಕೊಳ್ಳೋಣ, ಇಲ್ಲಿ ಡಿಯರ್ ಸರ್, ಡಿಯರ್ ಮೇಡಮ್ ಅಂತೇಳಿ ಪ್ರಾರಂಭಿಸ್ತೇವಲ್ವ, ಇಲ್ಲಿ ಡಿಯರ್ ಸರ್, ಡಿ ಮೊದಲ ಅಕ್ಷರ ಕ್ಯಾಪಿಟಲ್ ಬರುವಂಥದ್ದು, ಡಿಯರ್ ಸರ್, ಡಿಯರ್ ಮೇಡಮ್ ಅಂತೇಳಿ ಬರಿತಾ ಇರುವಂಥ ಸನ್ನಿವೇಶದಲ್ಲಿ. ಇನ್ನು ಡಿಯರ್ ಚಂದನ್, ಯಾರ್ದಾದ್ರು ಹೆಸರು ಹಾಕಿದಾಗ ಡಿಯರ್ ಚಂದನ್, ಇಲ್ಲಿ
ಮತ್ತು ಡಿ ಆರ್ ಸೃಜನ್ ಅಂತ ಹೇಳಿ ಹಾಕಿದಾಗ ಅಥವಾ ಇನ್ಯಾರಾದರೂ ವ್ಯಕ್ತಿಯ ಹೆಸರಾಗಿದ್ದಾಗ ಅಲ್ಲಿ ಏನು ಬರುವಂಥದ್ದು ಕ್ಯಾಪಿಟಲ್ ಅಕ್ಷರ, ಪ್ರಾರಂಭದಲ್ಲಿ ಬರುವಂಥದ್ದೆಲ್ಲನೂ ಕ್ಯಾಪಿಟಲ್ ಅಕ್ಷರ ಬರುವಂಥದ್ದಾಗಿರ್ತದೆ. ಇನ್ನು ಕೊನೆಯಲ್ಲಿ ಯುವರ್ ಸಿನ್ಸಿಯರ್ಲಿ ಅಂತಿದೆ. ಇಲ್ಲಿ ಯುವರ್ಸ್, ಇಲ್ಲಿ ವೈ ಕ್ಯಾಪಿಟಲ್ ಬಂದಿರುವಂಥದ್ದು, ಯುವರ್ ಸಿನ್ಸಿಯರ್ಲಿ, ಇನ್ನು ಅಫೆಕ್ಷನೇಟ್ಲಿ ಯುವರ್ಸ್ ಅಂತ ಹೇಳಿದೆ. ಅಥವಾ ಯುವರ್ ಸಿನ್ಸಿಯರ್ಲಿ ಬಳಸ್ಬೋದು ಅಥವಾ ಅಫೆಕ್ಷನೇಟ್ಲಿ ಯುವರ್ಸ್ ಅಂತ ಹೇಳಿ ಬಳಸಿದಾಗ ಇಲ್ಲಿ ಎ ಕ್ಯಾಪಿಟಲ್ ಬಂದಿರುವಂಥದ್ದು, ಇಲ್ಲಿ ವೈ ಕ್ಯಾಪಿಟಲ್ ಬಂದಿರುವಂಥದ್ದು, ಇಲ್ಲಿ ಪ್ರಾರಂಭದಲ್ಲಿ ಬರುವಂಥ ಅಕ್ಷರ ಕ್ಯಾಪಿಟಲ್ ಬರುವಂಥದ್ದು ಆಗಿರ್ತದೆ. ಹೀಗೆ ಪತ್ರವನ್ನು ಆರಂಭಿಸುವ ಸಮಯದಲ್ಲಿ ಸಂಬೋಧನೆ ಅಂದರೆ ಸೆಲ್ಯುಟೇಷನ್ ಆಗಿರಲಿ, ಮುಕ್ತಾಯ ಅಂದರೆ ಕಂಪ್ಲಿಮೆಂಟರಿ ಕ್ಲೋಸ್ ಆಗಿರಲಿ, ಅಂತ ಒಂದು ಸಂದರ್ಭದಲ್ಲಿ ಏನಾಗುವಂಥದ್ದು ಕ್ಯಾಪಿಟಲ್ ಆಗಿರುವಂಥ ಅಕ್ಷರವನ್ನು ಬಳಕೆ ಮಾಡುವಂಥದ್ದಾಗಿರ್ತದೆ. ಇನ್ನು ಕೊಟೇಶನ್ ಮಾರ್ಕ್ ಒಳಗಡೆ ವಾಕ್ಯವನ್ನು ಆರಂಭಿಸುವಾಗ ವಾಕ್ಯದ ಮೊದಲ ಅಕ್ಷರ ಏನಾಗಿರ್ತದೆ ಕ್ಯಾಪಿಟಲ್ ಆಗಿರ್ತದೆ. ಯಾವುದೇ ರೀತಿಯಾಗಿರುವಂಥ ಈಗ ಅವ್ರ ಹೇಳಿಕೆಯನ್ನು ಕೊಟೇಶನ್ ಮಾರ್ಕ್ನಲ್ಲಿ ಹಾಕ್ತೀವಲ್ವ, ಈ ಒಂದು ಕೊಟೇಶನ್ ಮಾರ್ಕ್ನಲ್ಲಿ ಹಾಕುವಂಥ ಸನ್ನಿವೇಶದಲ್ಲಿ ಒಳಗಡೆ ಪ್ರಾರಂಭವಾಗುವಂಥ ಅಕ್ಷರ ಯಾವುದೇ ಇರಲಿ, ಆ ಅಕ್ಷರ ಏನಾಗಿರ್ತದೆ ಕ್ಯಾಪಿಟಲ್ ಆಗಿರುವಂಥ ಅಕ್ಷರ ಇರುವಂಥದ್ದಾಗಿರ್ತದೆ. ಈಗ ಉದಾಹರಣೆಯಾಗಿ ಗಮನಿಸೋಣ. ಬಾಳೇಶ್ವರ ಆಸ್ಕ್ಡ್ ರೋಮ, ಬಾಳೇಶ್ವರ ಆಸ್ಕ್ಡ್ ರೋಮ. ಇಲ್ಲಿ ನೋಡಿ ಇನ್ವರ್ಟೆಡ್ ಕಾಮ ಇರುವಂಥ, ಡಬಲ್ ಇನ್ವರ್ಟೆಡ್ ಕಾಮ ಇದೆ. ಅಂದರೆ ಇಲ್ಲಿ ವಾಕ್ಯದ ಮೊದಲ ಅಕ್ಷರ ಬರುವಂಥದ್ದು ಏನಾಗಿರಬೇಕು ಕ್ಯಾಪಿಟಲ್ ಆಗಿರ್ತದೆ. ಹೌ ಆರ್ ಯು ಫೀಲಿಂಗ್ ಅಂತ ಹೇಳಿದೆ. ಹೌ ಆರ್ ಯು, ಇಲ್ಲಿ ಹೆಚ್ಚು ಏನಾಗಿರುವಂಥದ್ದು ಕ್ಯಾಪಿಟಲ್ ಆಗಿರುವಂಥ ಅಕ್ಷರ ಬಂದಿರುವಂಥದ್ದು. ಕೊಟೇಶನ್ ಮಾರ್ಕ್ ಒಳಗಡೆ ಯಾವುದೇ ಬಂದಿರಲಿ, ಆ ಕೊಟೇಶನ್ ಮಾರ್ಕ್ನ ಒಳಗಡೆ ಬರುವಂಥದ್ದೆಲ್ಲ ಏನಾಗಿರುವಂಥದ್ದು ಕ್ಯಾಪಿಟಲ್ ಆಗಿರುವಂಥ ಅಕ್ಷರ ಬರುವಂಥದ್ದಾಗಿ. ಹೀಗೆ ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಕ್ಯಾಪಿಟಲ್ ಆಗಿರುವಂಥ ಅಕ್ಷರಗಳನ್ನು ಇಲ್ಲಿ ಬಳಕೆ ಮಾಡುವಂಥದ್ದನ್ನು ನೋಡ್ಕೊಂಡು ಬಂದಿದ್ದೀವಿ. ಇಂಗ್ಲೀಷ್ನಲ್ಲಿ ಹೀಗೆ ಬರೆದಿರುವಂಥದ್ದನ್ನು ಎಲ್ಲೆಲ್ಲಿ ಕ್ಯಾಪಿಟಲ್ ಆಗಿ ಬರೆದಿದ್ದಾರೆ, ಎಲ್ಲೆಲ್ಲಿ ಸ್ಮಾಲ್ ಆಗಿ ಬರೆದಿದ್ದಾರೆ, ಇನ್ನು ಉಳಿದಿರುವಂಥ ಎಲ್ಲ ಕಡೆಗೂ ಸ್ಮಾಲ್ ಆಗಿರುವಂಥ ಅಕ್ಷರಗಳು ಬರ್ತವೆ, ಕ್ಯಾಪಿಟಲ್ ಆಗಿ ಬರುವಂಥ ಅಕ್ಷರಗಳು ಎಲ್ಲಿವೆ, ದೊಡ್ಡ ಗಾತ್ರದ ಬರುವಂಥ ಅಕ್ಷರಗಳು ಯಾವುವು, ಆ ದೊಡ್ಡ ಅಕ್ಷರಗಳು ಎಲ್ಲೆಲ್ಲಿ ಬರುತ್ತೆ ಅಂಥೇಳಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದಾಗಿದೆ. ಹೀಗೆ ನಾವು ತಿಳಿದುಕೊಂಡಿದ್ದೇ ಆದಲ್ಲಿ ಇಂಗ್ಲೀಷ್ನಲ್ಲಿ ಬರವಣಿಗೆ ಬಹಳ ಸುಲಭವಾಗಿ ಬರೆಯುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ, ಅವರು ಸಹ ಈ ಒಂದು ಅಂಶವನ್ನು ತಿಳಿದುಕೊಳ್ಳಿ, ಎಲ್ಲರೂ ಕುಳಿತುಕೊಂಡು ಡಿಸ್ಕಸ್ ಮಾಡಿ ಈ ಒಂದು ಇಂಗ್ಲೀಷ್ನ ಬರವಣಿಗೆಯನ್ನು ಚೆಕ್ ಮಾಡ್ಕೊಳ್ಬೋದಾಗಿರುವಂಥದ್ದಾಗಿರ್ತದೆ. ಮತ್ತೆ ಭೇಟಿಯಾಗೋಣ, ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.